கிட்டத்தா கேட்டா கிட்ட கேட்டா தின்தா கேக்குறி சுந்தரு சுந்தரு ஏனம்மா நிந்து ವಿಷಯನೂ ಹೇಳ್ದೆ ಸುಮ್ನೇನು ಇರ್ತಾ ಇಲ್ಲ ನೀನು. ನೋಡು, ನನಗೆ ತುಂಬಾನೇ ಕೆಲ್ಸ ಇದೆ. ಮಾವ ಬರೋಷ್ರೊಳಗಡೆ ಎಲ್ಲಾ ಕೆಲ್ಸನು ಮುಗಿಸಿ ಅಡ್ಗೆ ಮಾಡಿ ಸಿಹಿ ಮಾಡ್ಬೇಕು. ನೀನ್ ಮಧ್ಯದಲ್ಲಿ ಸುಂದ್ರು ಸುಂದ್ರು ಅನ್ಕೊಂಡು ಏನಮ್ಮ, ಅದ್ ಏನು ಅಂತ ಹೇಳು. ಅಮ್ಮಿ, ನಾನು ನಿಂಗೇನೋ ಕೊಡ್ಬೇಕು. ಏನದು? ಅದು ಅರ್ಚನೆ ಮಾಡಿಸಿ ಗಂಧ ತಂದಿದ್ಯಾ? ಅಯ್ಯೋ, ಗಂಧ ಅಲ್ಲ ಕಣಮ್ಮಿ, ಇದು 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 ನೀನ್ ಏನ್ ಹೇಳ್ತಿದ್ಯೋ ನನಗ್ ಅರ್ಥ ಆಗ್ತಿಲ್ಲ ಅಮ್ಮ. ಏ, ನಿನಗ ಅರ್ಥ ಆಗದಿರೋದಕ್ಕೆಯ ನಾನು ಇಟ್ಟೊಂದು ಒದ್ದಾಡ್ತಾ ಇರೋದು? ನನಗೆ ಹೇಳಕ್ ಆಯ್ತಾ ಇಲ್ಲ, ನಿನಗ ಅರ್ಥ ಆಯ್ತಿಲ್ಲ, ಏನ್ ಮಾಡು ಅಂತೀಯ ನನ್ನ? ಅಮ್ಮ, ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ, ಏನಿದೆ ಇದ್ರಲ್ಲಿ? ಅದೇ ಕಣಮ್ಮಿ, ಅದು ಅದೇ ಅದೇ ಅಂದ್ರೆ ಏನಮ್ಮ? ಏ, ಇನ್ ನನ್ ಕೇಳಿ ಸುಮ್ಕಿರಕ್ ಹಾಕಿಲ್ಲ ಕಣಮ್ಮಿ. ಈ ಮಲ್ಲಿಕ ಬಾಯ್ಬಡ್ಕಿ ಆಟೆ ಅಲ್ಲ, ಬುದ್ಧಿಶಾಲಿನೂ ಹೇಳ್ತೀನ್ ಕೇಳ್ಕೊ. ಇದು ಮದ್ದು, ಅಲ್ಲಾಗ ಹಾಕೊಂಡು ಕುಡಿಯೋದು ಅಷ್ಟೇ ತಾನೆ. ಹಾಕೊಂಡು ಕುಡಿತೀನಿ ಬಿಡು. ಅಯ್ಯೋ, ದಡ್ಡಿ ಊರ್ ದಡ್ಡಿ ನೀನು. ನೀನ್ ಯಾಕಮ್ಮಿ ಇದನ್ ಕುಡಿತ್ಯಾ? ನಿನ್ ಗಂಡನ್ ಕುಡ್ಸು. ಅವ್ರಿಗ್ಯಾಕೆ? ಪೆದ್ದಿ ಪೆದ್ದಿ ಕಣಮ್ಮಿ ನೀನು. ನೀನು ಅವ್ರಿಂದ ಓಡಾಡ್ಕೊಂಡಿದ್ಯಾ, ಆದ್ರೆ ಅವರು ನಿನ್ ಕಡೆ ತಿರುಗು ನೋಡ್ತಾ ಇಲ್ಲ. ಇದನ್ ಒಂದಪ್ಪ ಕುಡ್ಸು, ನಿನ್ ಹಿಂದೆನೆ ಓಡಾಡ್ಕೊಂಡಿರ್ತಾರೆ. ಏ, ಏನಮ್ಮಿ ಯೋಚನೆ ಮಾಡ್ತಿದ್ಯಾ? ಇದನ್ ಕೊಟ್ಟವ್ರು ಸಾಮಾನ್ಯದವ್ರಲ್ಲ, ತಮ್ ಸಂಸಾರದ ಕಷ್ಟನ ಹೇಳ್ಕೊಂಡವ್ರಿಗೆಲ್ಲ ಪರಿಹಾರ ಆಗೈತೆ. ಅಮ್ಮ, ಇವಾಗ ಇದೆಲ್ಲ ಬೇಕಮ್ಮ. ಏ, ನನಗ್ ಮೊಮ್ಮಗು ಬೇಕಮ್ಮಿ, ನಿನಗ್ ಯಾಕೆ ಅರ್ಥ ಆಯ್ತಿಲ್ಲ ಹೇಳು. ನೋಡಮ್ಮಿ, ಚಿಟ್ಕೆ ಚಿಟ್ಕೆ ಪುಡಿ ಯಾಕು ಸಾಕು? ನಿನ್ ಚಿಟ್ಕೆ ಹೊಡೆದ್ರೆ ಸಾಕು, ನಿನ್ ಗಂಡ ನಿಂತವನೆ ಬರ್ತಾರೆ. ಆಮೇಲೆ 7 ತಿಂಗಳಿಗೆ ಸೀಮಂತ, 9ನೇ ತಿಂಗಳಿಗೆ ಬಾಣಂತನ ಆಟೆಯ. ಬಚ್ಚಿಟ್ಕೊಳ್ಳೋದು ಆಟೆ ಮುಖ್ಯ ಅಲ್ಲ, ಬಾಚ್ಕೊಳ್ಳೋದು ಮುಖ್ಯ ಗಂಡನ್ನ. ಹೋಗು ಹೋಗು, ಅದೆಲ್ಲೋಯ್ತೀಯ ಹೋಗು. ರಮ, ನಿಂದರ್ನೆ ಕಾಯ್ತಿದ್ವಿ, ಹೋದ ಕೆಲ್ಸ ಏನಾಯ್ತು? ಬಲರಮಣ, ಇವಾಗ ಹೆಂಗಿದ್ದೀರಾ? ಹುಷಾರಾಗಿದ್ದೀರೇ? ನಾನು ಹುಷಾರಾಗಿದ್ದೀನಿ, ನೀವು ಯಾವಾಗ ಬಂದ್ರಿ? ಅಳಿಯಂದ್ರು ನೀವು ಹಿಂಗ್ ಹೋಗಿದ್ದೀರಾ, ನಾ ಈ ಕಡೆ ಬಂದಿವ್ನಿ. ಹೋಗಿರೋ ಕೆಲ್ಸ ಏನಾಯ್ತಣ? ಅಣ್ಣೋ ಕಾಯೋ. ನಾನ್ ಹೋದ್ಮೇಲೆ ಇನ್ನೇನಾಗುತ್ತೆ, ಕೆಲ್ಸ ಸಿಕ್ಕೆ ಸಿಗುತ್ತೆ. ಕುಂದ್ರಿ ಪುಟ್ಟ, ನಿನ್ ಗಂಡಂಗೆ ಕೆಲ್ಸ ಸಿಕ್ಕಿದೆ, ಇನ್ ಮುಂದೆ ನಿನ್ ಜೀವನ ಚೆನ್ನಾಗಿರುತ್ತೆ ಬಿಡು. ಅಣ್ಣ, ಈಟೆ ಆದ್ರೆ ಹೆಂಗೆ? ಕೈಗೊಂದು ಕಂಕ್ಳಗೊಂದು ಬಂದ್ರೆ ಅಲ್ವೇ ಇವಳು ಹೆಂಡತಿ ಆಗಿರೋದಕ್ಕೂ ಹೆಣ್ಣಾಗಿರೋದಕ್ಕೂ ಸಾರ್ಥಕ ಆಗದು. ಸ್ವಲ್ಪ ಸುಮ್ನೆ ಇರ್ತೀಯ? ಏ, ಏನಮ್ಮಿ ಸುಮ್ನೆ ಇರು ಅಂತ ಹೇಳ್ತೀಯ ನನಗೆ? ಅಲ್ಲ, ನಿನಗ್ ಮಕ್ಕಳಾಗದ್ ಬ್ಯಾಡ್ವೇ? ನೋಡಮ್ಮಿ, ಕಷ್ಟ ಇದ್ದಾಗ ಮಕ್ಕಳಾದ್ರೆ ಅದ್ರ ದಸೆಯಿಂದ ಅದೃಷ್ಟ ಕುಲಾಯಿಸ್ತದಂತೆ. ನಿಜ, ನಾವ್ ಕಷ್ಟದಲ್ಲಿದ್ದಾಗ್ಲೇ ಇವನ್ ಹುಟ್ಟಿದ್ದು, ಇವನ್ ಹುಟ್ಟದ ಮೇಲೆನೆ ನಮ್ ಜೀವನ ಚೆನ್ನಾಗಾಗಿತ್ತು. ಇವನ್ ಹುಟ್ಟಿದ ಮೇಲೆ ನಾನು ಕಂಪನಿ ಶುರು ಮಾಡಿದ್ದು, ಈ ಮಟ್ಟಕ್ ಬೆಳೆದಿದ್ದು. ಹಂಗರೆ ಇವ್ರ ಗುಟ್ಟೋ ಮಗನುವೆ ಸುಕ್ರದ ಸೆಲೆ ಹುಟ್ಟದೆ. ಏನೇ ಸುಂದ್ರಿ, ಸುಮ್ನೆ ಇರಮ್ಮ. ಇನ್ನೇನ್ ಮಲ್ಲಿಕಾ, ನಿಮ್ ಅಳಿಯಂಗೆ ಕೆಲ್ಸ ಸಿಕ್ತು, ಶುಭಸ್ಯ ಶೀಘ್ರಂ, ಈ ಮನೆಗೊಂದ್ ಮಗು ಬಂದ್ಬಿಡ್ಲಿ. ನೋಡಮ್ಮಿ, ಎಲ್ರು ಆಸೆನೂ ಅದನೆಯಾ.
ಊಕಮ್ಮ ನಾಚಿಕೆ ನೋಡಿ. ಕೈಗೊಂದು ಕಂಕ್ಳಗೊಂದು ಬಂದ್ರೆ ಅಲ್ವೇ ಇವಳು ಎಂಟಿ ಆಗಿರೋದಕ್ಕೂ ಹೆಣ್ಣಾಗಿರೋದಕ್ಕೂ ಸಾರ್ಥಕ ಆಗದು. ಸ್ವಲ್ಪ ಸುಮ್ನೆ ಇರ್ತೀಯ? ಏ ಏನಮ್ಮಿ ಸುಮ್ನೆ ಇರು ಅಂತ ಹೇಳ್ತೀಯ ನನಗೆ? ಅಲ್ಲ ನಿನಗ್ ಮಕ್ಕಳಾಗದ್ ಬ್ಯಾಡ್ವೇ? ಇನ್ನೇನ್ ಮಲ್ಲಿಕಾ, ನಿಮ್ ಮಳಿಯಂಗೆ ಕೆಲ್ಸ ಸಿಕ್ತು, ಶುಭಸ್ಯ ಶೀಘ್ರಂ. ಈ ಮನೆಗೊಂದ್ ಮಗು ಬಂದ್ಬಿಡ್ಲೇ. ಛೇ, ಯಾರು ನನ್ನ ಅರ್ಥನೆ ಮಾಡ್ಕೋತಾ ಇಲ್ಲ. ಎಲ್ಲ ಅರ್ಥ ಆಗುತ್ತೆ ರೀ, ಆದ್ರೆ ಸ್ವಲ್ಪ ಸಮಯ ತಗೊಳತ್ತಷ್ಟೇ. ಏನ್ ಸಮಯ? ನಾನು ಅನ್ಕೊಂಡ್ ಬಂದಿದ್ಯೇನೋ, ಇಲ್ಲಿ ಆಗ್ತಿರೋದೇನೋ ನನಗ್ ಒಂದು ಅರ್ಥ ಆಗ್ತಿಲ್ಲ. ಇಷ್ಟ ಬೇಗ? ಬೇಗ ಏನು ಇಲ್ಲ, ಈಗ ಆಲ್ರೆಡಿ ಲೇಟ್ ಆಗಿದೆ. ಯಾವ್ಯಾವ ಸಮಯದಲ್ಲಿ ಏನೇನಾಗ್ಬೇಕೋ ಅದೆಲ್ಲ ಆಗ್ಲೇಬೇಕಲ್ವಾ? ಹಲೋ, ನಾನೊಬ್ಬ ಮನುಷ್ಯ, ನನಗೂ ಮನ್ಸಿದೆ, ಅದಕ್ಕೂ ಆಸೆ ಇದೆ. ಆ ಆಸೆ ಎಲ್ರಿಗೂ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಎಲ್ರು ನಾವು ಮುಂದೆ ಬರ್ಬೇಕು, ನಮ್ ಸಂಸಾರನ ನಾವು ಕಟ್ಕೋಬೇಕು, ಮನೆ ಮಕ್ಕಳು ಎಲ್ಲಾನು ಮಾಡ್ಕೋಬೇಕು ಅಂತ ಅನ್ಕೋತಾರೆ ಅಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಹೋಗ್ಲಿ ಬಿಡು, ಕರೆಕ್ಟ್ ಆಗಿ ಬ್ರೈನ್ ವಾಶ್ ಮಾಡಿದ್ದಾರೆ. ನೀನು ನನ್ನ ಆಸೆ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ ಅಲ್ಲ ರೀ, ನಿಮ್ ಕನಸುಗಳ ಸಾಲಲ್ಲಿ ಈ ಕನಸು ಇಲ್ವಾ? ಇಲ್ಲ. ಇವ್ರು ಏನ್ ಮಾಡ್ತಿದ್ದಾರೋ, ಏನ್ ಮಾತಾಡ್ತಿದ್ದಾರೋ, ನನಗ್ ಒಂದು ಇಷ್ಟ ಆಗ್ತಿಲ್ಲ. ಯಾರ ಸಹಾಯನೂ ತಗೊಳ್ದೆ ಸ್ವಾತಂತ್ರ್ಯವಾಗಿ ಬದುಕಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಅಪ್ಪನ ಸಹಾಯ ತಗೋಬೇಕಾಯ್ತು. ಸರಿ, ನಾನು ಆಸೆ ಪಟ್ಟಿದ್ದ ಕೆಲಸನೇ ನಾನು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇವಾಗ ಅಪ್ಪ ಅಡ್ಡ ಬಂದರು, ಅವ್ರ ಆಸೆ ಪಟ್ಟಿದ್ದ ಕೆಲಸ ನಾನು ಮಾಡುವಾಗಾಯ್ತು. ಮುಗೀತು ಅಲ್ಲಿಗೆ ನನ್ನ ಆಸೆ, ನನ್ನ ಆಂಬಿಷನ್ಸ್ ಎಲ್ಲ. ಅದು ಅಲ್ಲದೆ ನಾನು ದುಬೈಗೆ ಹೋಗೋ ಆಸೆ, ಅದು ಮುಗೀತು. ಅಲ್ಲ ರೀ, ಅದಕ್ಕೂ ಈಗ ನಾವು ಮಾತಾಡ್ತಿರೋ ವಿಷಯಕ್ಕೂ ಏನ್ ಸಂಬಂಧ? ನಾನು ಅವಾಗಿಂದ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ನೀವ್ ಇಷ್ಟೊತ್ ಮಾತಾಡ್ತಾ ಇದ್ದಿದ್ದು ಕೆಲ್ಸದ ಬಗ್ಗೆನಾ? ಹೌದು. ನೀನೇನ್ ಅನ್ಕೊಂಡೆ? ಅಲ್ಲ, ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಇಷ್ಟೊತ್ತು ಅವರೆಲ್ಲ ಮಾತಾಡ್ತಿದ್ರಲ್ಲ, ಅದ್ರ ಬಗ್ಗೆ. ಓ, ಅದ ಆಕ್ಚುಲಿ ನನ್ ಗಮನ ಇರ್ಲಿಲ್ಲ ಅಲ್ಲಿ ಅವ್ರು ಏನ್ ಹೇಳ್ತಿದ್ರು ಏನೋ. ಅಲ್ಲ, ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರು? ಏನು ಇಲ್ಲ ಬಿಡಿ. ಒಟ್ನಲ್ಲಿ ಬರ್ಬಾದ್ ಆಗೋಯ್ತು ನನ್ ಜೀವನ. ಆ ಮನೇಲಿ ಮಗನಾಗಿದ್ರು ಅವ್ರ ಮಾತು ಕೇಳ್ಬೇಕಾಯ್ತು, ಈ ಮನೇಲಿ ಯಜಮಾನ ಆಗಿದ್ರು ಇವ್ರ ಮಾತು ಕೇಳ್ಬೇಕು. ಸುಧಾರಿಸ್ಕೊಳಕ್ ಬಂದವರು ಸುಧಾರಿಸ್ಕೊಂಡು ಹೋಗ್ಬೇಕು. ಇವ್ರು ನೋಡಿದ್ರೆ ನನ್ಗೆ ಸುಧಾರಿಸ್ಕೊಳಕ್ ಆಗದಿರೋ ಅಂತ ಕೆಲಸ ಮಾಡ್ತಿದ್ದಾರೆ. ಏನ್ ನಿಜ, ಯಾರ ಗತಿ? ಏನ್ ನಿಜ ಯಾರ್ಗ? ಅದು ನನ್ ಆಂಬಿಷನ್ಸ್ ಬಗ್ಗೆ, ನಾನು ದುಬೈ ಹೋಗೋ ವಿಚಾರ ಅಪ್ಪನಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ನನ್ ಗತಿ ಏನು ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೀವು ಮಾವನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಸುಂದರಿ, ಅವ್ರು ಮಾಡ್ತಿರೋ ತಪ್ಪು ನಿನಗೆ ಕಾಣ್ತಿಲ್ಲ, ಬಟ್ ನಾ ಅವ್ರನ್ನ ತಪ್ಪಾಗಿ ನೋಡ್ತಿದ್ದೀನಲ್ಲ, ಅದು ನಿನಗೆ ತಪ್ಪಾಗಿ ಕಾಣ್ತಿದೆ. ಹೋಗ್ಲಿ ಬಿಡು, ನೀವೆಲ್ಲರೂ ಒಂದೇ ಟ್ರೈನಿದ್ ಹೋಗಿ ಅಲ್ವಾ, ಏನು ಮಾಡೋಕ್ಕಾಗಲ್ಲ ರೀ. ಹಾಗಲ್ಲ, ಇಲ್ಲಿ ಕೇಳಿ,